ಬಾಲಕಿಯನ್ನ ಸೋನುಗೌಡ ದತ್ತು ಪಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯ ಹೆತ್ತವರಿಗೆ ಬೆಂಗಳೂರು ಪೊಲೀಸರಿಂದ ಗುಲಾವನ್ನ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಕರೆದಿದ್ದಾರೆ ಬೆಂಗಳೂರಿನ ಪೊಲೀಸರು. ರಾಯಚೂರಿನಿಂದ ಬೆಂಗಳೂರಿನತ್ತ ಬಾಲಕಿಯ ಪೋಷಕರು ಬರ್ತಾ ಇದ್ದಾರೆ. ಈ ದಂಪತಿಗೆ ಮೂವರು ಹೆಣ್ಣುಮಕ್ಕಳು, ಒಂದು ಗಂಡು ಮಗು ಇದೆ. ಸೋನುಗೌಡ ದತ್ತು ಪಡೆದಂತ ಬಾಲಕಿ ಒಂದನೇ ತರಗತಿಯನ್ನ ಓದ್ತಾ ಇರುವಂಥದ್ದು. ಸೋನುಗೌಡ ವಾಸವಿದ್ದಂಥ ಮನೆ ಪಕ್ಕದಲ್ಲಿ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ದಂಥವ್ರು. ಇವರು ಮಗು ಜೊತೆ ಸಲಿಗೆಯನ್ನ ಬೆಳೆಸ್ಕೊಂಡಿದ್ರು. ರೀಲ್ ಸ್ಟಾರ್ ಸೋನುಗೌಡ, 20 ದಿನಗಳ ಹಿಂದೆ ಮಗುವನ್ನ ಕರೆದೊಯ್ದಿದ್ದಂತ ಸೋನುಗೌಡ ಅವರು ರಾಯಚೂರಿಗೆ ಹೋದಂತ ಸಂದರ್ಭದಲ್ಲಿ ಆ ಮಗು ಮಾತನಾಡಿರುತ್ತೆ, ನಂತರ ಈಗ ಹೋಗಿ ಕರ್ಕೊಂಬಂದಿರ್ತಾರೆ. ರಾಯಚೂರಿಗೆ ಸೋನುಗೌಡ ಕರೆದೊಯ್ಯಲಿದ್ದಾರೆ ಪೊಲೀಸರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಒಂದ್ ಕಡೆ ಬುಲಾವು ಕೊಟ್ಟಿದ್ದಾರೆ, ಅವ್ರು ಇಲ್ಲಿಗೆ ಬರ್ತಾರೆ, ಇಲ್ಲಾಂದ್ರೆ ಸೋನುಗೌಡನ ಅಲ್ಲಿ ಕರ್ಕೊಂಡು ಹೋಗಲಾಗತ್ತೆ. ಬ್ಯಾಡ್ರಹಳ್ಳಿ ಪೊಲೀಸರು ರಾಯಚೂರಿನ ಕಾಚಾಪುರ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಸಾಧ್ಯತೆನೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ದತ್ತುವನ್ನ ಪಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಿಕಾಸ್ ಈಕೆ ರೀಲ್ಸ್ ನಲ್ಲಿ ಯೂಸ್ ಮಾಡ್ಕೊಂಡಿದ್ಲು ಆ ಬಾಲಕಿಯನ್ನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿಶ್ವನಾಥ್, ಸೋನುಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಗುವಿನ ಪೋಷಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ಪೊಲೀಸರು. ಅವರೇ ಅಂದ್ರೆ ಬೆಂಗಳೂರಿನ ಪೊಲೀಸರೇ ಸೋನುಗೌಡ ಕರ್ಕೊಂಡು ರಾಯಚೂರಿಗೆ ಬರ್ತಾರ, ಅಥವಾ ರಾಯಚೂರಿನಲ್ಲಿರುವಂತ ಪೋಷಕರೇ ಬೆಂಗಳೂರಿಗೆ ಬಂದ್ಬಿಟ್ಟು ವಿಚಾರಣೆಯನ್ನ ಎದುರಿಸ್ತಾ ಇದಾರ ಅಂತ ಏನ್ ಮಾಹಿತಿ ಸಿಗ್ತಾ ಇದೆ ಪೃಥ್ವಿ? ಸದ್ಯಕ್ಕೆ ಈ ಒಂದು ಸೋನುಗೌಡ ಬಾಲಕಿಯನ್ನು ದತ್ತು ಪಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಡರಹಳ್ಳಿ ಪೊಲೀಸರು ಈಗಾಗಲೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಈಗಾಗಲೇ ಭೇಟಿ ನೀಡಿದ್ದಾರೆ. ಆ ಒಂದು ಬಾಲಕಿಯನ್ನ ಕಳೆದ 20 ದಿನಗಳ ಹಿಂದೆ ಸೋನುಗೌಡ ಮಂತ್ರಾಲಯಕ್ಕೆ ಬಂದು ಅಲ್ಲಿಂದ ಈ ಕಾಚಾಪುರ ಗ್ರಾಮಕ್ಕೆ ಬಂದು ಅವರ ಚಿಕ್ಕಪ್ಪನ ಮನೆಯಲ್ಲಿದ್ದಂತ ಅಮರೇಗೌಡ ಎನ್ನುವಂತಹ ಆ ಬಾಲಕಿಯ ಚಿಕ್ಕಪ್ಪನ ಮನೆಯಲ್ಲಿದ್ದಂತಹ ಆ ಬಾಲಕಿಯನ್ನ ಸೋನುಗೌಡ ಕರೆದೊಯ್ದಿರ್ತಾರೆ ರಾತ್ರಿ ಮಧ್ಯರಾತ್ರಿಗೆ. ಹಾಗಾಗಿ ಈಗ ಬ್ಯಾಡರಹಳ್ಳಿ ಪೊಲೀಸರ ನಾಲ್ವರು ಪೊಲೀಸರ ತಂಡ ಈಗಾಗಲೇ ಕಾಚಾಪುರ ಗ್ರಾಮದಲ್ಲಿರ್ತಕ್ಕಂತಹ ಬಾಲಕಿಯ ಚಿಕ್ಕಪ್ಪನ ಮನೆಗೆ ಬಂದು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಸ್ಥಳ ಮಾರ್ಜನೆ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಬ್ಯಾಡರಹಳ್ಳಿ ಪೊಲೀಸರಿಂದ ಕರೆ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಬುಲಾವ್ ಬಂದಂತಹ ಹಿನ್ನೆಲೆಯಲ್ಲಿ ಆ ಬಾಲಕಿಯ ತಂದೆ ತಾಯಿ ಕೂಡ ಈಗಾಗಲೇ ಬೆಂಗಳೂರನ್ನ ತಲುಪಿದ್ದಾರೆ. ಇವತ್ತು 10 ಗಂಟೆಗೆ ಅಲ್ಲೂ ಕೂಡ ಆ ಪೊಲೀಸರು ಆ ತಂದೆ ತಾಯಿಯರನ್ನ ವಿಚಾರಣೆ ಮಾಡ್ತಾರೆ ಅಂತ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ ಪೃಥ್ವಿ. ಹಾಗಾಗಿ ಈಗ ಕ್ರಮಕ್ಕೆ ಬಂದಿದ್ದಾರೆ. ಇವರ ಜೊತೆ ಈಗ ಸದ್ಯಕ್ಕೆ ಸೋನುಗೌಡ ಇಲ್ಲ. ಹಾಗಾಗಿ ಸೋನುಗೌಡರನ್ನ ಬಿಟ್ಟು ಇಲ್ಲಿ ಯಾವ ರೀತಿಯಾದಂತಹ ಒಂದು ಏನೇನ್ ನಡೆದಿದೆ ಘಟನೆ ಎನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಗ್ರಾಮಸ್ಥರಿಂದ ಜೊತೆಗೆ ಅವರ ಸಂಬಂಧಿಕರಿಂದ ಪೊಲೀಸರು ಬ್ಯಾಡರಹಳ್ಳಿ ಪೊಲೀಸರು ಕಾಚಾಪುರ ಗ್ರಾಮದಲ್ಲಿ ಬೀಡ್ಬಿಟ್ಟು ಪಡಿತಾ ಇದ್ದಾರೆ. ಸಿಡಬ್ಲ್ಯೂಸಿಯ ವಶದಲ್ಲಿತ್ತು ಆ ಮಗುವನ್ನ, ಏನಾದ್ರೂ ಪೋಷಕರು ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಏನಾದ್ರೂ ಮಾಡಿದಾರಂತ? ಬಿಕಾಸ್ ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಚರ್ಚೆಯನ್ನ ಹುಟ್ಟಾಕಿರುವಂತ ಸಂದರ್ಭ, ರೀಲ್ಸ್ನಲ್ಲೆಲ್ಲ ಈ ಮಗುವನ್ನ ಯೂಸ್ ಮಾಡ್ಕೊಂಡಿದ್ರು, ಕಾನೂನಿನ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಪೋಷಕರು ಏನಾದ್ರೂ ನಿರ್ಧಾರ ಮಾಡಿದಾರ ನಮ್ಮ ಮಗುವನ್ನ ನಾವೇ ಕರ್ಕೊಂಬಂದು ಸಾಕೋಣ ಅಂತ? ಸದ್ಯಕ್ಕೆ ಆ ರೀತಿಯಾದಂತಹ ವಾತಾವರಣ ಇಲ್ಲಿ ಇಲ್ಲ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಚರ್ಚೆಗಳಾದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಈಗ ವೈರಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂಬಂಧಿಕರು ಹೇಳ್ತಕ್ಕಂಥ ಮಾತು ಇಷ್ಟೆಲ್ಲ ತೊಂದರೆ ಇದೆ ಅಂತ ಹೇಳಿದ್ರೆ ನಾವು ಕಳಿಸ್ತಾನೆ ಇರಲಿಲ್ಲ. ಹಾಗಾಗಿ ನಾವು ಆ ಬಾಲಕಿಯನ್ನ ನಾವೇ ಸಾಕ್ತೀವಿ ಎನ್ನುವಂತಹ ಒಂದು ಮಾತು ಏನಿದೆ ಅದನ್ನ ತಂದೆ ತಾಯಿ ಹೇಳಬೇಕು ಪೃಥ್ವಿ. ಆದ್ರೆ ಆ ತಂದೆ ತಾಯಿಗಳನ್ನ ಈಗ ಪೊಲೀಸರು ಬೆಂಗಳೂರಿಗೆ ಕರೆಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವ್ರು ಯಾವ ರೀತಿಯಾದಂತಹ ಮಾಹಿತಿಯನ್ನ ಅವರಿಂದ ಪಡೆದು ಅವರು ವಿಚಾರಣೆ ನಡೆಸಿದ ನಂತರದಲ್ಲಿ ಅವ್ರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು ಪೃಥ್ವಿ. ಆದ್ರೆ ಈಗ ಗ್ರಾಮದಲ್ಲಿ ಮಾತ್ರ ಸಂಬಂಧಿಕರು ಮತ್ತೆ ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು ಏನಂತ ಹೇಳಿದ್ರೆ ಇಷ್ಟೆಲ್ಲ ತೊಂದರೆಗಳಿದಾವೆ ಎನ್ನುವಂತ ಮಾಹಿತಿ ನಮಗೆ ಗೊತ್ತಿರಲಿಲ್ಲ. ಅವರು ಓದಿಸ್ತೀನಿ ಸಾಕ್ತೀನಿ ಎನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಕಾರಣಕ್ಕಾಗಿ ಆ ಹುಡುಗಿನ ಕಳಿಸ್ಕೊಟ್ಟಿವೆ ಎನ್ನುವಂತ ಮಾತನ್ನ ಇಲ್ಲಿನ ಅವರ ಸಂಬಂಧಿಕರು ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.